వాల్మీకేర్గౌ పునీయాన్న మహీధర పదాశ్రయ యద్దుగ్ధం ఉపజీవంతి కవయస్తరణకా ఇవ స్వస్తిస్తు సతాం హరి ఓం. అద్య కథానువాదే సతి కించిత్ పూర్వ కథానువాద ರಾಮಚಂದ್ರನನ್ನ ಸೀತೆಯನ್ನ ಮತ್ತು ಲಕ್ಷ್ಮಣನನ್ನ ಯಾವುದೇ ಕಷ್ಟಗಳು ಆವರಿಸಿಕೊಳ್ಳುವುದಿಲ್ಲ, ಅವರಲ್ಲಿ ಅತ್ಯಂತ ಉತ್ತಮವಾದ ಗುಣ ನಡತೆಗಳಿರುವುದರಿಂದ ಪ್ರಕೃತಿಯು ಅವರನ್ನ ಮೆಚ್ಚಿಕೊಂಡು ಸಹಕರಿಸುತ್ತೆ, ಅದರಿಂದಾಗಿ ನೀವು ಬೇಸರ ಪಡಬಾರದು ಅಂತ ಹೀಗೆ ಸಮಾಧಾನ ಮಾಡಿದ ಬಳಿಕ ಆ ನೋವೆಂಬ ಬೆಂಕಿಗೆ ನಿದ್ದೆ ಎಂಬ ಬೂದಿಯ ಹೊದಿಕೆಯನ್ನ ಹೊದಿಸಿ ಸ್ವಲ್ಪ ಹೊತ್ತಾದ್ರೂ ವಿಶ್ರಾಂತಿಯನ್ನ ನೋವನ್ನ ಮರೆಯುವಂತಹ ಅವಕಾಶ ಅವರಿಗೆ ಒದಗಿತು. ಆರನೇ ದಿನ ರಾತ್ರಿಯ ಹೊತ್ತು ತಾನು ಹಿಂದೆ ನಡೆಸಿದಂತಹ ಒಂದು ತಪ್ಪು ಕಾರ್ಯವನ್ನ ನೆನೆದು ಅದನ್ನ ಕೌಸಲ್ಯ ಜೊತೆಗೆ ಹಂಚಿಕೊಳ್ತಾಳೆ. ವೈಷ್ಣವಿ, ಶ್ರೀ ವೈಷ್ಣವಿ, ಈಶ್ವರ ಖಲು ಶುಭಾಶುಭ ಮೂಲಂ, ಈಶ್ವರ ಖಲು ಶುಭಾಶುಭ ಮೂಲಂ, ಈಶ್ವರ ಖಲು ಶುಭಾಶುಭ ಮೂಲಂ, ಭಾವಯೇತ್ ಸಹಿ ಸುಖಾಸುಖ ಭೋಗಂ, ಭಾವಯೇತ್ ಸಹಿ ಸುಖಾಸುಖ ಭೋಗಂ, ಭಾವಯೇತ್ ಸಹಿ ಸುಖಾಸುಖ ಭೋಗಂ, ಅತ್ರ ಜನ್ಮನಿ ಪರತ್ರ ಪುನರ್ವಾ, ಅತ್ರ ಜನ್ಮನಿ ಪರತ್ರ ಪುನರ್ವಾ, ಅತ್ರ ಜನ್ಮನಿ ಪರತ್ರ ಪುನರ್ವಾ, ತನ್ವಿ ತತ್ರ ಹಿ ನಿದರ್ಶನಮೇತತ್, ತನ್ವಿ ತತ್ರ ಹಿ ನಿದರ್ಶನಮೇತತ್, ತನ್ವಿ ತತ್ರ ಹಿ ನಿದರ್ಶನಮೇತತ್. ಈಶ್ವರ ಖಲು ಶುಭಾಶುಭ ಮೂಲಂ, ಈಶ್ವರನೇ, ನಾರಾಯಣನೇ, ಭಗವಂತನೇ ನಾವು ಅನುಭವಿಸುವ ಎಲ್ಲ ಶುಭ ಮತ್ತು ಅಶುಭಗಳಿಗೆ ಮೂಲವಾಗಿದ್ದಾನೆ. ಆ ಶುಭಾಶುಭಗಳೇ ಸುಖ ಸುಖಗಳಿಗೆ, ದುಃಖ ಅದುಃಖಗಳಿಗೂ ಕೂಡ, ಸುಖ ದುಃಖಗಳಿಗೂ ಕೂಡ ಕಾರಣವಾಗುವಂಥದ್ದು. ಜಗತ್ತಿನಲ್ಲಿ ಏನೇ ಶುಭ ಕರ್ಮ ಆಯಿತು ಅಂದ್ರು, ಅಶುಭ ಕರ್ಮ ಆಯಿತು ಅಂದ್ರೆ ಅದರ ಮೂಲ ಭಗವಂತನೇ. ಅಲ್ಲ, ಅದೇನು ಮೂಲ ಭಗವಂತ? ನಮಗೆ ಶುಭ ಆಗುದಕ್ಕೂ ಅಶುಭ ಆಗುದಕ್ಕೂ ಅಂದ್ರೆ ನಾವು ಶುಭ ಕರ್ಮ ಮಾಡಿದ್ದಾಗ ಶುಭ ಕರ್ಮದ ಫಲವನ್ನ ಸುಖವಾಗಿ, ಅಶುಭ ಕರ್ಮವನ್ನ ಮಾಡಿದ್ದಾಗ ಅಶುಭ ಕರ್ಮವನ್ನ ಅನುಭವಿಸುವುದಕ್ಕಾಗಿ ದುಃಖವಾಗಿ, ನಾವು ಅನುಭವಿಸುವ ಪ್ರತಿ ಕ್ಷಣದ ಸುಖ ದುಃಖಗಳು ಕೂಡ ನಮ್ಮ ಪೂರ್ವ ಜನ್ಮದ ಕರ್ಮಗಳೇ ಕಾಲಕ್ಕೆ ಸರಿಯಾಗಿ ಫಲಿಸ್ತಾ ಇರುತ್ತೆ ಹೊರತು ದೇವರು ಕಿಸೆಯಿಂದ ತೆಗೆದುಕೊಡುವುದೂ ಇಲ್ಲ, ಅಥವಾ ಬೇರೆ ಯಾವುದೋ ವ್ಯಕ್ತಿಯ ಸುಖ ದುಃಖಗಳು ನಮಗೆ ಆವರಿಸುವುದು ಇಲ್ಲ. ನಾವು ನಮ್ಮ ಕಷ್ಟ ಸುಖಗಳನ್ನೇ ಯಾವುದೋ ನಮ್ಮ ಪೂರ್ವದ ಕರ್ಮಕ್ಕನುಸಾರವಾಗಿ ಅನುಸರಿಸ್ತಾ ಹೋಗ್ತೇವೆ. ಸುಖ ದುಃಖ ಇದೆರಡೂ ಕೂಡ ಭೋಗಕ್ಕೆ ಸಿಗುವಂಥದ್ದು, ಅನುಭವಕ್ಕೆ ಸಿಗುವಂಥದ್ದು. ನಾನು ಇಲ್ಲಿ ಯಾವ ತಪ್ಪು ಮಾಡೇ ಇಲ್ಲ, ನನ್ನ ಜೀವನದಲ್ಲಿ ಎಲ್ಲರಿಗೂ ಒಳ್ಳೆಯದೇ ಮಾಡಿದ್ದೇನೆ, ಹಾಗಿದ್ರೂ ಕೂಡ ನನಗೆ ಯಾಕೆ ಒಳಿತು ಕೆಡುಕುಗಳ ಇಷ್ಟು ವ್ಯತ್ಯಾಸವನ್ನು ಅನುಭವಿಸ್ಲಿಕ್ಕೆ ಆಗದಷ್ಟು ಕಷ್ಟ ಆಗ್ತಾ ಇದೆ? ಒಳ್ಳೇದನ್ನ ಒಳ್ಳೇದನ್ನಾಗಿ ಸ್ವೀಕರಿಸ್ಲಿಕ್ಕೆ ಆಗ್ತಾ ಇಲ್ಲ, ಕೆಟ್ಟದನ್ನ ಸಹಿಸಿಕೊಳ್ಳಿಕ್ ಆಗ್ತಾ ಇಲ್ಲ. ಅತ್ರ ಜನ್ಮನಿ ಪರತ್ರ ಪುನರ್ವಾ, ಈ ಜನ್ಮದಲ್ಲಿ ಅಲ್ಲಪ್ಪ ಕೆಲವೆಲ್ಲ, ನಾವಿಲ್ಲೇ ಮಾಡಿದ್ದಕ್ಕೆ ಒಳ್ಳೆ ಫಲ ಸಿಗುತ್ತೆ, ಇಲ್ಲೇ ಮಾಡಿದ್ದಕ್ಕೆ ಕೆಟ್ಟ ಫಲ ಸಿಗುತ್ತೆ ಅಂತ ತತ್ಕ್ಷಣದ ಎಲ್ಲ ಕರ್ಮಗಳ ಫಲವನ್ನ ನಾವು ಅನುಭವಿಸ್ತಾ ಇರುವುದಿಲ್ಲ. ಪುನಃ ಪರತ್ರ ಜನ್ಮನಿ, ಇನ್ಯಾವುದೋ ಹಿಂದಿನ ಜನ್ಮದಲ್ಲಿ ನಾ ಮಾಡಿದ ಕೆಟ್ಟ ಕೆಲಸದ ಭಾಗವನ್ನ ಅನುಭವಿಸ್ಲಿಕ್ಕೋಸ್ಕರನೇ ತನ್ವಿ ಪ್ರಿಯಳೆ ಮಡದಿಯಾದವು ಕೌಸಲ್ಯೇ ತತ್ರ ಹಿ ನಿದರ್ಶನಮೇತತ್. ಇದು ನನ್ನ ಜೀವನ ಒಂದು ಒಳ್ಳೆಯ ದೃಷ್ಟಾಂತ. ಬದುಕಿನುದ್ದಕ್ಕೂ ನಾವು ಯಾವುದೇ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಒಳ್ಳೆ ಕೆಲಸಕ್ಕೆ ಕೆಟ್ಟ ಫಲ ಸಿಗುವುದಿಲ್ಲ, ಕೆಟ್ಟ ಕೆಲಸಕ್ಕೆ ಒಳ್ಳೆ ಫಲ ಸಿಗುವುದಿಲ್ಲ. ನಾ ಸತೋ ವಿದ್ಯತೆ ಭಾವ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ಅನಯೋಸ್ತತ್ವದರ್ಶಿಭಿಃ. ಉಪನಿಷತ್ತಿನಲ್ಲಿ ಒಂದು ಮಾತು ಇದೆ, ಏಷ ಹ್ಯೇವ ಸಾಧು ಕರ್ಮ ಕಾರಯತಿ, ಏಷ ಹ್ಯೇವ ಅಸಾಧು ಕರ್ಮ ಕಾರಯತಿ ಅಂತ. ಇವನೇ ನಮ್ಮಿಂದ ಸ್ವಭಾವಕ್ಕನುಗುಣವಾದ ಕೆಟ್ಟ ಕೆಲಸ ಮಾಡಿಸ್ತಾನೆ, ಸ್ವಭಾವಕ್ಕನುಗುಣವಾದ ಸುಖ ಕರ್ಮಗಳನ್ನು ಕೂಡ
ಮಾಡಿಸ್ತಾನೆ. ಅದರಿಂದಾಗಿ ನಾವು ಒಳ್ಳೆಯದು ಕೆಟ್ಟದ್ದು ಎರಡನ್ನು ಕೂಡ ಅನುಭವಿಸುವುದು ಸುಖ ದುಃಖಗಳ ಹಿನ್ನೆಲೆಯಲ್ಲಿ ಕರ್ಮದ ಅನುಸಾರವಾಗಿ. ಅದರಿಂದಾಗಿ ಇಲ್ಲಿ ಎಲ್ಲಿಯಾದರೂ ಅಶುಭವನ್ನು ಅನುಭವಿಸಿ ನಮಗೆ ಅದಕ್ಕೆ ಸರಿಯಾದ ಜಸ್ಟಿಫೈ ಸಿಗ್ಲಿಲ್ಲ ಅಂದ್ರೆ ಎಲ್ಲಿಂದಾಯ್ತು, ಏನಾಯ್ತು, ಯಾಕಾಯ್ತು ಜಸ್ಟಿಫೈ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಕಾರಣ ಪೂರ್ವ ಜನ್ಮದ್ದು, ಇನ್ಯಾವುದೋ ಒಂದು ಕರ್ಮದ್ದು, ಅಥವಾ ನಮಗೆ ಗೊತ್ತೇ ಇಲ್ಲದೆ ಯಾವುದೋ ತಪ್ಪು ನಡೆದಿರುತ್ತೆ. ನಾವು ಇಂಡೈರೆಕ್ಟ್ ಆಗಿ ಕಾರಣ ಆಗಿರ್ತೇವೆ. ನಾವು ಕೊಟ್ರೆ ಉಣ್ಲಿಕ್ಕೆ ನಮಗೆ ಅನ್ನ ಇರುತ್ತೆ, ನಾವು ಕೊಡದೆ ಒಬ್ಬನೇ ತಿಂತೇವೆ ಅಂತ ಕೂತಿದ್ರೆ ಅದರ ಕೆಟ್ಟ ಪರಿಣಾಮ ಒಬ್ಬರೇ ಉಪವಾಸ ಬಿದ್ದಿರಬೇಕಾದ ಪ್ರಸಂಗವೂ ಬರುತ್ತೆ. ಅದರಿಂದಾಗಿ ತತ್ರಹಿ ಏತದ್ ನಿದರ್ಶನ, ನನ್ನ ಬದುಕಿನಲ್ಲಿ ಎಲ್ಲವನ್ನು ಪಡೆದಿದ್ದೇನೆ, ಒಳ್ಳೆಯ ರಾಜ ಅನ್ನುವ ಬಿರುದು ಸಿಕ್ಕಿದೆ, ದೇವತೆಗಳ ಸಂಪರ್ಕ ಒದಗಿದೆ, ಋಷಿಮುನಿಗಳ ಅನುಗ್ರಹ ಆಗಿದೆ, ಒಳ್ಳೆಯ ಯಾಗ ನಡೆದಿದೆ, ಸತ್ಕರ್ಮಗಳಲ್ಲಿ ತೊಡಗದ ದಿನ ಇಲ್ಲ, ಒಳ್ಳೆಯ ಬದುಕನ್ನು ಇಲ್ಲಿ ತನಕ ನಡೆಸಿದ್ದೇನೆ, ಮಕ್ಕಳನ್ನೂ ಪಡೆದಿದ್ದೆ, ಆ ಮಕ್ಕಳ ಸೌಖ್ಯವನ್ನೇ ಇಲ್ಲಿ ತನಕ ಅನುಭವಿಸಿದ್ದೆ. ಈಗ ಈ 20-27 ವರ್ಷದ ಬಳಿಕ ಎಲ್ಲಾ ಆ ಕಾಲದ ಸೌಖ್ಯವನ್ನ ಮರೆಮಾಚುವಂತಹ ಇಂಥ ಕಠಿಣವಾದ ಕಷ್ಟವನ್ನ ಒಬ್ಬ ಪ್ರಿಯ ಅತ್ಯಂತ ಪ್ರಿಯನಾದ ಮಗನನ್ನ ದೂರಕ್ಕೆ ಕಳುಹಿಸುವ ರೀತಿಯಲ್ಲಿ ನಾನು ಅನುಭವಿಸ್ತಾ ಇರುವ ದುಃಖವೇ ನಿದರ್ಶನ. ನಾನು ಯಾವುದೋ ದೊಡ್ಡ ಅಪರಾಧಕ್ಕೆ ಈ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇನೆ. ಯಾವುದದು ಅಪರಾಧ ಅಂತ ನನಗೆ ಗೊತ್ತು. ಇಲ್ಲಿ ದಶರಥನಿಗೆ ತನಗೆ ಈ ಕಷ್ಟ ಯಾಕೆ ಬಂತು ಅನ್ನೋದು ಗೊತ್ತಿದೆ. ಒಟ್ಟು ಕಷ್ಟ ಬಂದದ್ದಕ್ಕೆ ಹಲವು ಕಾರಣಗಳಿವೆ, ಅದರಲ್ಲಿ ಒಂದು ಪ್ರಧಾನವಾದ ಕಾರಣ ನನಗೆ ಗೊತ್ತಿದೆ ಅಂತ ಮುಂದೆ ಕಥೆಯನ್ನು ಹೇಳ್ತಾನೆ. ಅದರಿಂದ ನಮಗೆ ಈ ಶ್ಲೋಕ ತುಂಬಾ ಸಮಾಧಾನ ನೀಡುವುದಕ್ಕೆ ಯೋಗ್ಯವಾದದ್ದು. ಅಂದ್ರೆ ಕೆಲವೆಲ್ಲ ನಮ್ಗೆ ಉತ್ತರ ಸಿಗಬೇಕು, ನಮ್ಗೆ ಗೊತ್ತಾಗ್ಬೇಕು, ಆ ಸಮಾಧಾನ ಸಿಗಲ್ಲ. ಉತ್ತರ ಅಂತೂ ಇದೆ, ನಮ್ಗೆ ಮನವರಿಕೆ ಆಗ್ಲಿಲ್ಲ, ನಾನು ಅದನ್ನು ಒಪ್ಪಲ್ಲ, ನನಗೆ ಅದೆಲ್ಲ ಸರಿ ಹೋಗಲ್ಲ, ನಾನು ಇಂಥದ್ದನ್ನೆಲ್ಲ ನಂಬಲ್ಲ, ಏನು ಮಾಡ್ಲಿಕ್ಕೆ ಆಗಲ್ಲ. ಕಷ್ಟ ಇದೆ ಅಂದ್ಮೇಲೆ, ಯಾವುದೋ ಒಂದು ದುಃಖ ಒದಗಿದೆ ಅಂದ್ಮೇಲೆ ಅದು ಯಾವುದೋ ಒಂದು ಕೆಟ್ಟ ಕರ್ಮದ ಫಲವೇ ಹೊರತು ಅಕಾರ್ಯವಾಗಿ ಯಾವುದೇ ಘಟನೆ ನಡೆಯುವುದಿಲ್ಲ, ಅಕಾರಣವಾಗಿ ಯಾವುದೇ ಕ್ರಿಯೆ ನಡೆಯುವುದು ಸಾಧ್ಯ ಇಲ್ಲ. ಯಾವುದೋ ಒಂದು ಕ್ರಿಯೆ ನಡೆದಿದೆ ಅಂದ್ರೆ ಅದರ ಹಿಂದೆ ಒಂದು ಕಾರಣ ಇದ್ದೇ ಇದೆ, ಅದರ ಹಿಂದೆ ಒಬ್ಬ ಕರ್ತೃವೂ ಇದ್ದಾನೆ. ಪರಮಾತ್ಮನೆಂಬ ಕರ್ತೃವಿನ ಕೈಯಲ್ಲಿ ಜೀವನ ಸ್ವಭಾವದ ವ್ಯವಸ್ಥೆಯನ್ನ ಇಟ್ಟುಕೊಂಡು ಒಂದು ಕಾರ್ಯವೆಂಬಂತಹ ಕಾರಣವನ್ನ ಮಾಡಿಸಿ ಅದಕ್ಕೆ ಪ್ರತಿಫಲವಾಗಿ ಮತ್ತೊಂದು ಕಾರ್ಯವನ್ನ ಅನುಭವಿಸುವ, ಅದರಿಂದ ದುಃಖವನ್ನ ಪಡೆಯುವಂತಹ ಒಂದು ವ್ಯವಸ್ಥೆ ಲೋಕದಲ್ಲಿ ಅದು ನಿರಂತರ ನಡೀತಾನೆ ಇರುತ್ತೆ. ಅವನೇ ಒಳ್ಳೆ ಕೆಲಸ ಮಾಡಿಸ್ತಾನೆ, ಅವನೇ ಕೆಟ್ಟ ಕೆಲಸ ಮಾಡಿಸ್ತಾನೆ. ಆದ್ರೆ ಒಳ್ಳೆ ಕೆಟ್ಟ ಕೆಲಸ ಮಾಡಿಸೋದು ಯಾಕೆ ಅಂದ್ರೆ ನಮ್ಗೆ ನಾವಾಗಿ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ. ಕೆಟ್ಟದ್ ಯಾಕೆ ಮಾಡಿಸ್ಬೇಕು, ಒಳ್ಳೆದನ್ನೇ ಮಾಡಿಸಬಹುದಲ್ವಾ, ಕಷ್ಟ ಯಾಕೆ ಮತ್ತೆ ಕೊಡುವಂತೆ ಮಾಡಬೇಕು, ಮತ್ತೆ ಅದರ ಜೀವ ಸ್ವಭಾವಕ್ಕೆ ಅನುಗುಣವಾದ ರೀತಿಯ ಅಲ್ಲ ಸ್ವಭಾವನಾದ್ರೂ ಯಾಕೆ ಹಾಗೆ ಮಾಡಬೇಕಿತ್ತು, ಸ್ವಭಾವ ಹಾಗೆ ಮಾಡುವುದಲ್ಲ, ಕರ್ಮವನ್ನು ಯಾಕೆ ಹಾಗೆ ಮಾಡಿಸ್ಬೇಕಿತ್ತು, ಕರ್ಮ ಹಾಗೆ ಮಾಡುವಂಥದ್ದಲ್ಲ, ಅದು ಬದಲಾಯಿಸಿ ಕರ್ಮ ನಡೆಸುವಂಥದ್ದಲ್ಲ, ಜೀವದ ಸ್ವಭಾವಕ್ಕೆ ಅನುಗುಣವಾದ ಕರ್ಮಶಕ್ತಿಯನ್ನ ಅಭಿವ್ಯಕ್ತಿಗೊಳಿಸುವಂತಹ ವ್ಯಕ್ತಿತ್ವ ಭಗವಂತನಂತೂ ಹೊರತು ಇಲ್ಲದೇ ಇರುವುದನ್ನ ಎಲ್ಲಿಯೂ ಕೂಡ ನಡೆಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋದು ಒಟ್ಟು ಇದರ ತಾತ್ಪರ್ಯ. ಈಶ್ವರ ಪುಲ್ಲಿಂಗ ಪ್ರಥಮಾಯಿಕ ಖಲು ಅವ್ಯಯ ಶುಭಾಶುಭ ಮೂಲಂ, ಶುಭಂಚ ಅಶುಭಂಚ ಶುಭಾಶುಭೇ ಶುಭಾಶುಭೇ ಶುಭಾಶುಭಯೋ ಕರ್ಮ ಶುಭಾಶುಭ ಕರ್ಮ ಶುಭಾಶುಭಯೋ ಮೂಲಂ ಶುಭಾಶುಭ ಮೂಲಂ. ಕಹ ಈಶ್ವರ ಭಾವಯೇತ್ ಅಂತ ತಿಳಿಯಬೇಕು. ಇದನ್ನೇ ತಿಳ್ಕೊಂಡ್ರೆ ಸಮಾಧಾನ ಇರುತ್ತೆ. ತಿಳ್ಕೊಳ್ಳಿಲ್ಲ, ಇದು ಒಂದು ಸಮಾಧಾನ ಆಗ್ಬೇಕು ಅಂತ ಹೇಳಿದ್ದಲ್ಲ, ದಿಸ್ ಇಸ್ ದ ಫ್ಯಾಕ್ಟ್ ಎಂದೂ ಕೂಡ ಅನಯೋಸ್ ತತ್ವದರ್ಶಿಭಿ, ತತ್ವದರ್ಶಿಗಳಾದವರು ಸಾಧು ಅಸಾಧು ಕಾರ್ಯಗಳ ಫಲ ಏನು ಅಂತ ಅಂತ ಕೊನೆ ತನಕ ಅದು ಹೇಗೆ ನಡೆಯತ್ತೆ ಅನ್ನೋದನ್ನ ನೋಡಿ ಹೇಳಿದ ಮಾತು. ನಮ್ಗೆ ನಂಬಿಕೆ ಬರಲಿಲ್ಲ ಅಂತ ಮಾತ್ರಕ್ಕೆ ಅವ್ರು ಹೇಳಿದ್ ಸುಳ್ಳಾಗುದಿಲ್ಲ, ನಮ್ಗೆ ಅದರ ಅನುಭವ ಇಲ್ಲ ಅಂತ ಮಾತ್ರಕ್ಕೆ ಅವರ ಮಾತಿನಲ್ಲಿ ಅದು ಅಸಡ್ಡೆಯಿಂದ ಬಂದದ್ದು ಅಂತ ತೀರ್ಮಾನ ಮಾಡುವ ಹಾಗಿಲ್ಲ.
ನಮ್ಮ ಅಸಡ್ಡೆಗೆ ಬೇರೆಯವರ ಅಸಡ್ಡೆಯನ್ನ ಜೋಡಿಸುವುದರಲ್ಲಿ ಅರ್ಥ ಇಲ್ಲ. ಹಾಗಾಗಿ ಭಾವಯೇತ್ ವಿಧಿಲಿಂಗ್ ಪ್ರಥಮಾಯಕ ಸ ಅವ್ಯ ಪುಲ್ಲಿಂಗ ಪ್ರಥಮಾಯಕ ಹಿ ಅವ್ಯಯ ಸುಖಾಸುಖ ಭೋಗಂ ಸುಖಂಚ ಅಸುಖಂಚ ಸುಖಾಸುಖೇ ಸುಖಾಸುಖಯೋ ಭೋಗ ಸುಖಾಸುಖ ಭೋಗ ಭೋಗ ಅಂದ್ರೆ ಇಲ್ಲಿ ಅನುಭವ ಅಂತ ಅರ್ಥ. ಸುಖ 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 ದುಃಖಗಳ ಅನುಭವ ಅದು ಶುಭಾಶುಭ ಕರ್ಮಗಳ ಮೂಲ. ಅದನ್ನು ನಡೆಸುವನು ಈಶ್ವರನೇ. ಈ ಜನ್ಮದಲ್ಲಿ ಆಗಿಲ್ಲದೆ ಇರಬಹುದು, ಪರತ್ರ ಪುನರ್ವ ಅತ್ರ ಜನ್ಮನಿ ನೋಚೇತ್ ಪರತ್ರ ಪುನಃವ ಏ ತನ್ವಿ ಅತ್ರ ಅವ್ಯಯ ಜನ್ಮನಿ ಸಪ್ತಮಿ ಏಕ ಪರತ್ರ ಅವ್ಯಯ ಪುನಃ ಅವ್ಯಯ ವಾ ಅವ್ಯಯ ತನ್ವಿ ಸಂಬೋಧನಾ ಪ್ರಥಮ ತತ್ರ ಅವ್ಯಯ ಹಿ ಅವ್ಯಯ ನಿದರ್ಶನಂ ನಪುಂಸಕಲಿಂಗ ಪ್ರಥಮ ಏಕ ಏತತ್ ನಪುಂಸಕಲಿಂಗ ಪ್ರಥಮ ಏಕ. ಸುಪ್ರಿಯ ಅವರು ಶಬ್ದ ವೇದ ಪಟುನ ಶಬ್ದ ವೇದ ಪಟುನ ಮೃಗಯಾಯಾಂ ಮೃಗಯಾಯಾಂ ತಿಷ್ಠತೋ ಶಸಿವನೇ ತಿಷ್ಠತೋ ಶಸಿವನೇ ದ್ವಿಪಬುದ್ಧ್ಯಾ ದ್ವಿಪಬುದ್ಧ್ಯಾ ಕುಂಭಮಂಭಸಿ ಕುಂಭಮಂಭಸಿ ನಿಮಜ್ಜಿತವಾಂತ್ರಾಕ್ ನಿಮಜ್ಜಿತವಾಂತ್ರಾ ಸೂದಿತೋ ನನು ಮತ್ತೊಮ್ಮೆ ಹೇಳಿ ಸೂದಿತೋ ನನು ಸೂದಿತೋ ನನು ಮಯಾ ಮುನಿ ಸೂನುಹು ಮಯಾ ಮುನಿ ಸೂನುಹು. ಹಿಂದಿನ ಒಂದು ಎಳವೆಯಲ್ಲಿ ನೆತ್ತರು ಬಿಸಿ ಇದ್ದಾಗ ನಡೆದ ಘಟನೆಯೊಂದನ್ನ ನೆನಪಿಸಿಕೊಳ್ತಾನೆ. ಶಬ್ದ ವೇದ ಪಟುನ ಇದು ಆರಂಭದಲ್ಲೇ ಒಂದು ಮಾತು ಬರುತ್ತೆ. ಇದು ಕೇವಲ ದಶರಥನ ಸಾಮರ್ಥ್ಯ ಮಾತ್ರ ಅಲ್ಲ, ದಶರಥನ ರಾಜ್ಯದಲ್ಲಿಯೇ ಯೋಧರಿಗೂ ಕೂಡ ಈ ಶಿಕ್ಷಣವನ್ನು ಕೊಡಲಾಗಿತ್ತು. ಎಷ್ಟು ದೂರದಲ್ಲೇ ಒಂದು ಶಬ್ದ ಬಂದರೂ ಆ ಶಬ್ದವನ್ನ ಗಮನಿಸಿ ಅದು ಇದ್ದಲ್ಲಿಗೆನೆ ಇಲ್ಲಿಂದ ಬಾಣವನ್ನ ಪ್ರಯೋಗ ಮಾಡಿದ್ರೆ ಶಬ್ದ ಬಂದದ ದಿಕ್ಕಿನ ಕಡೆಗೆ ಬಾಣ ಸಾಗಿ ಆ ಪ್ರದೇಶದಲ್ಲಿರುವ ಪ್ರಾಣಿಯನ್ನೋ ಮನುಷ್ಯನನ್ನೋ ಶತ್ರುವನ್ನೋ ಕೊಲ್ಲುವಂತಹ ಒಂದು ವಿದ್ಯೆ, ಶಬ್ದವನ್ನ ವೇಧಿಸಿ ಹೊಡೆಯುವ ಬಾಣದ ವಿದ್ಯೆ. ಅಂತಹ ಶಬ್ದವೇದ ಪಟುನ ಶಬ್ದವೇದ ವಿದ್ಯೆಯಲ್ಲಿ ಅತ್ಯಂತ ಪಟುನ ಪಟುವಾದ ನಾನು ಮೃಗಯಾಯಾಮ್ ತಿಷ್ಠತಾ ಮೃಗಯೇ ಮೃಗಯ ಅಂದ್ರೆ ಬೇಟಿ ಬೇಟೆ ಬೇಟೆಯ ಹೊತ್ತಿನಲ್ಲಿ ಮೃಗಯಾಯಾಮ್ ತಿಷ್ಠತಾ ಮೃಗಯಾಯ ಮೃಗಯ ಕಾರ್ಯದಲ್ಲಿ ಬೇಟೆಯ ಕಾರ್ಯದಲ್ಲಿ ನಿಂತಿರುವ ಉಷಸಿ ಇದು ಬಹಳ ಬೇಗ ಉಷಕ್ಕಾಲದಲ್ಲೇ ಹೋಗಿದ್ದು ಬೇಟೆಯಾಡ್ಲಿಕ್ಕೆ ವನೆ ಕಾಡಿನಲ್ಲಿ. ದ್ವಿಪಬುದ್ಧ್ಯ ಅಲ್ಲೊಂದು ದ್ವಿಪ ಇದೆ ಆನೆ ಇದೆ ಅಂತ ನಾನು ಮನಸ್ಸಿನಲ್ಲಿ ಅಂದುಕೊಂಡು ಕುಂಭ ಮಂಭಸಿ ನಿಮಜ್ಜಿತವಾನ್ ದ್ರಾಕ್ ಮಡಿಕೆಯೊಂದನ್ನ ಮುಳುಗಿಸಿದ ಹೊತ್ತಿನಲ್ಲಿ ಉಂಟಾದ ಸದ್ದು ಆನೆಯ ಸೊಂಡಿಲಿನ ಮುಳುಗುವಿಕೆಯಿಂದ ಗಾಳಿಯನ್ನ ಬಿಟ್ಟಾಗ ಉಂಟಾದ ಸದ್ದಿನಂತೆ ಕೇಳಿ ನಾನು ಬಾಣ ಹೊಡೆದು ಒಬ್ಬ ಮುನಿಯ ಕುಮಾರನನ್ನ ಕೊಂದು ಬಿಟ್ಟೆ. ಸೂದಿತ ಕುಂಭಂ ಅಂಬಸಿ ನಿಮಜ್ಜಿತವಾನ್ ದ್ರಾಕ್ ಮುನಿಹಿ ಕುಂಭಂ ಅಂಬಸಿ ನಿಮಜ್ಜಿತವಾನ್ ಆ ಮುಳುಗಿಸಿದ ಹೊತ್ತಿನಲ್ಲೇ ಕೂಡ್ಲೆ ಆ ನೀವು ಶಬ್ದ ಬಂದ ತಕ್ಷಣವೇ ದ್ರಾಕ್ ಮಯ ಮುನಿಸೂನು ಸೂದಿತ ನಾನು ಆ ಮುನಿಕುಮಾರನನ್ನ ನನಗೆ ವ್ಯಕ್ತಿ ಕಾಣಿಸ್ತಿರ್ಲಿಲ್ಲ, ಸದ್ದು ಕೇಳಿಸಿದ್ದಷ್ಟೇ, ಎಷ್ಟೋ ದೂರದಿಂದ ಕೇಳಿಸಿದ ಸದ್ದದು. ನಾನು ಆನೆ ಬಂದಿದೆ ಅಂತ ಭಾವಿಸಿ ಹೊಡೆದೆ, ಹೊಡೆದು ಆ ಹುಡುಗನನ್ನ ಮುನಿಯ ಮಗನನ್ನ ಕೊಂದೆ. ಶಬ್ದ ವೇದ
ಅನ್ನುವುದೊಂದು ವಿದ್ಯೆ. ಶಬ್ದಾತ್ ವೇದಃ ಶಬ್ದ ವೇದಃ, ವೇದ ಅಂದ್ರೆ ಹೊಡೆಯುವುದು ಅಂತ ಅರ್ಥ. ಶಬ್ದದಿಂದಲೇ, ಶಬ್ದ ಮಾತ್ರ ಗ್ರಹಣದಿಂದಲೇ ಹೊಡೆಯುವುದು. ಶಬ್ದ ವೇದೇ ಪಟುಹು, ಶಬ್ದವೇದ ಪಟುಹು, ತೇನ ಶಬ್ದವೇದ ಪಟುನ, ಪಟು ಅಂದ್ರೆ ಸಾಮರ್ಥ್ಯ, ಸಮರ್ಥನಾದ. ಮೃಗಯಾಯಾಮ್, ಮೃಗಯ ಸ್ತ್ರೀಲಿಂಗ, ಅದರ ಸಪ್ತಮಿ ಏಕವಚನ ಮೃಗಯಾಯಾಮ್. ತಿಷ್ಠತ, ತಿಷ್ಠನ್ನ ತಿಷ್ಠಂತವು ತಿಷ್ಠಂತಹ, ತೃತೀಯಭಕ್ತಿ ಏಕವಚನ ತಿಷ್ಠತ. ಉಷಸಿ, ಸಪ್ತಮಿ ಭಕ್ತಿ ಏಕವಚನ ಉಷಸಿ, ಉಷಸೋಹ ಉಷಸ್ಸು. ದ್ರಾಕ್, ದ್ರಾಕ್ ವನೆ, ಸಪ್ತಮಿ ಏಕ ವನಂ ನಪುಂಸಕಲಿಂಗ ಸಪ್ತಮಿ. ದ್ವಿಪಬುದ್ಧ್ಯ, ದ್ವಿಪ ಇತಿ ಬುದ್ಧಿ ದ್ವಿಪಬುದ್ಧಿ, ತಯಾ ದ್ವಿಪಬುದ್ಧ್ಯ, ಬುದ್ಧಿ ಶಬ್ದ ಸ್ತ್ರೀಲಿಂಗ ತೃತೀಯ ಭಕ್ತಿ ಏಕವಚನ ದ್ವಿಪಬುದ್ಧ್ಯ. ದ್ವಿಪ ಇರಬೇಕು, ದ್ವಿಪ ಎಂದು ತಿಳಿದು. ಕುಂಭಂ, ದ್ವಿತೀಯ ಭಕ್ತಿ ಏಕವಚನ ಕುಂಭಂ, ಕುಂಭವನ್ನು. ಅಂಬಸಿ, ಸಪ್ತಮಿ ಭಕ್ತಿ ಏಕವಚನ ಅಂಬ ಅಂಬಸಿ, ಅಂಬ ಅಂಸಿ ನಪುಂಸಕಲಿಂಗ ಸಪ್ತಮಿ ಏಕ, ಉಷಸಿ ಇದ್ದ ಹಾಗೆ ಅಂಬಸಿ. ನಿಮಜ್ಜಿತವಾನ್, ತವತು ಪ್ರತ್ಯಯ ಅಂತ ಧಾತು ಶಬ್ದ, ಮಜ್ಜು ಶುದ್ಧೌ ಟು ಮಜ್ಜು ಶುದ್ಧೌ ಅಂತ ಧಾತುವಿನ ತತ್ಪ್ರತ್ಯಯ ಅಂತ ಧಾತು ಶಬ್ದ. ದ್ರಾ ಕವ್ಯಯ, ಸೂದಿತ ಪುಲ್ಲಿಂಗ ಪ್ರಥಮ ಏಕ, ನನು ಅವ್ಯಯ, ಮಯ ತೃತೀಯ ಭಕ್ತಿ ಏಕವಚನ. ಮುನಿಸೂನು, ಮುನೇಹ ಸೂನು, ಮುನಿಸೂನು ಮುನಿಯ ಮಗ ಅವನನ್ನ ನಾನು ಆನೆಯ ನೀರಿನ ಕುಡಿಯುವ ಶಬ್ದವೆಂದು ಭಾವಿಸಿ ಪಡೆದುಕೊಂಡೆ. ವೈಷ್ಣವಿ ಸಾನುತಾಪಮವಲೋಕ್ಯ ವಿಷಣ್ಣ, ಸಾನುತಾಪಮವಲೋಕ್ಯ ವಿಷಣ್ಣ, ಸಾನುತಾಪಮವಲೋಕ್ಯ ವಿಷಣ್ಣ. ಮಾಂ ತದಾ ಕರುಣಯರ್ಷಿ ಕುಮಾರ, ಮಾಂ ತದಾ ಕರುಣಯರ್ಷಿ ಕುಮಾರ, ಮಾಂ ತದಾ ಕರುಣಯರ್ಷಿ ಕುಮಾರ, ಕರುಣಯರ್ಷಿ ಕುಮಾರ, ಕರುಣಯರ್ಷಿ ಕುಮಾರ. ಜಾನ್ನತೆ ನ ವಿದುಷೋ ದ್ವಿಜ ಹತ್ಯಾ, ಜಾನ್ನತೆ, ಜಾನ್ನತೆ ನ ವಿದುಷೋ ದ್ವಿಜ ಹತ್ಯಾ, ಜಾನ್ನತೆ ನ ವಿದುಷೋ ದ್ವಿಜ ಹತ್ಯಾ. ರಾಘವೇತಿ ನಿಗದನ್ ದಿವಮಾಪ, ರಾಘವೇತಿ ನಿಗದನ್ ದಿವಮಾಪ, ರಾಘವೇತಿ ನಿಗದನ್ ದಿವಮಾಪ. ಸಾನುತಾಪಂ ಅವಲೋಕ್ಯ ಮಾಂ ವಿಷಣ್ಣಂ, ಅನುತಾಪಂ ಮಾಂ ವಿಷಣ್ಣಂ ಅವಲೋಕ್ಯ ಕರುಣಯ ಋಷಿಕುಮಾರಃ. ನವಿದುಷಃ ತೇ, ನವಿದುಷಃ ತೇ ದ್ವಿಜ ಹತ್ಯಾ ನ ಸ್ಯಾತ್, ಈ ರಾಘವ ನವಿದುಷಃ ತೇ ದ್ವಿಜ ಹತ್ಯಾ ನ ಸ್ಯಾತ್ ಇತಿ ನಿಗದಂ, ನಿಗದನ್ ದಿವಂ ಆಪ. ಋಷಿಯ ಕುಮಾರ ಅಂದ್ರೆ ಒಬ್ಬ ತಪಸ್ವಿ, ಅವನು ಬಿದ್ದಿರುವುದನ್ನ ನೋಡಿದ್ದಾನೆ ದಶರಥ ಎದುರುಗಡೆ ಹೋಗಿ. ತುಂಬಾ ಪಶ್ಚಾತ್ತಾಪ ಆಯ್ತು ದಶರಥನಿಗೆ. ತಪಸ್ಸು ಮಾಡುತ್ತಾ ಜೀವನ ಕಳೀತಾ ಇದ್ದ ಕಾಡಿನ ವಾಸಿ, ಯಾರಿಗೂ ಕೂಡ ಉಪದ್ರ ಮಾಡದಂತಹ ವ್ಯಕ್ತಿ, ಅವನ ಬದುಕಿನಲ್ಲಿ ನನ್ನಿಂದ ಇಂಥದ್ದೊಂದು ಅಪರಾಧ ಆಯಿತು ಅಂತ ಅನುತಾಪ ಅಂದ್ರೆ ಪಶ್ಚಾತ್ತಾಪ. ಕೆಲಸ ಆದ ಬಳಿಕ ಅನುಸರಿಸಿ ಅಯ್ಯೋ ಇಂಥದ್ದೊಂದು ಆಯ್ತಲ್ಲ ಅಂತ ತಾಪ ಪಡುವುದು ಪಶ್ಚಾತ್ತಾಪವನ್ನೇ ಅನುತಾಪ ಅನ್ನೋ ಶಬ್ದದಿಂದ ಹೇಳ್ತಾರೆ. ವಿಷಣ್ಣಂ ಜೊತೆಗೆ ತುಂಬಾ ಭೀತಿಗೊಳಗಾಗಿದ್ದಾನೆ,
ಎಂಥ ಅಪರಾಧ ಆಗಿ ಹೋಯ್ತು, ಈ ತಪ್ಪಾಗಬಾರ್ದಿತ್ತು ಅಂತ ಭಯ. ಈ ತಪ್ಪಾಗಿದ್ದು ಒಬ್ಬ ರಾಜನಾಗಿ ನನ್ನ ನಾಳೆಯ ಸ್ಥಾನಮಾನ ಏನು, ಗತಿ ಏನು, ನಾಳೆ ನಾನು ಹೇಗೆ ಈ ಅಪರಾಧವನ್ನ ಮಾಡಿಯೂ ತಲೆ ಎತ್ತಿಕೊಂಡು ಓಡಾಡ್ಲಿ ಅನ್ನುವ ಭೀತಿ ಇತ್ತು. ಅದರಿಂದಾಗಿ ಭೀತಂ ಮಾಂ, ನನ್ನನ್ನು ಅವಲೋಕ್ಯ ಕಂಡು ಕರುಣಯ, ಹೇ ರಾಘವ ಬಹಳ ಸುತುವರ್ಜಿಯಿಂದ ಕಾಳಜಿಯಿಂದ, ರಾಘವ ಅವಿದುಷಃ ತಿಳಿಯದೆ ಅಜ್ಞಾನದಿಂದ ಮಾಡಿದ ಕರ್ಮ, ಅದರಿಂದಾಗಿ ತೇ ನಿನಗೆ ದ್ವಿಜಹತ್ಯಾ ನಸ್ಯಾತ್, ಒಬ್ಬ ದ್ವಿಜನನ್ನ ಕೊಂದಂತಹ ಪಾಪ ನಿನಗಿಲ್ಲ. ತಿಳಿಯದೆ ಮಾಡಿದ ತಪ್ಪಿನಿಂದಾಗಿ ನಿನಗೆ ಅಂತಹ ದೋಷ ಬರಲಿಲ್ಲ. ಕರುಣೆಯಿಂದ, ನನ್ನ ಮೇಲಿನ ಕರುಣೆಯ ಮಾತಿನಿಂದ, ಈ ಕರುಣೆಯ ಭಾವದಿಂದ ಈ ಮಾತನ್ನ ನಿಗದನ್ ಹೇಳುತ್ತಾ ದಿವಂ ಆಪ ದ್ಯುಲೋಕವನ್ನ ಸೇರಿದ. ಆ ಹುಡುಗ ರಾಮಾಯಣದಲ್ಲಿ ಈ ಪ್ರಸಂಗ ಬಹಳ ವಿಸ್ತಾರವಾಗಿ ಬಂದಿದೆ. ಎರಡೇ ಸಾಲಿನಲ್ಲಿ ಇವರು ಮುಗಿಸ್ಬಿಟ್ರು ಇಡೀ ಕಥೆಯನ್ನ. ಅಲ್ಲಿ ಬಂದ ಮಾತು ಹೀಗಿದೆ, ಅತಏವ ನ ದ್ವಿಜಬುದ್ಧ್ಯಾ ಕಿಂತು ದ್ವಿಪಬುದ್ಧ್ಯಾ ಮಾಂ ಸೂದಿತವತಃ, ನೀನು ಆನೆಯನ್ ತಂದುಕೊಂಡು ನನ್ನನ್ನು ಕೊಂದದ್ರಿಂದಾಗಿ ನಿನಗೆ ಒಂದು ಬ್ರಹ್ಮಹತ್ಯೆಯ ದೋಷ ಬರಬೇಕಾದದ್ದು ತಪ್ಪಿ ಹೋಯಿತು. ವಿಘೂರ್ಣಿತೋ ವಿಚೇಷ್ಟಸ್ಯ ವೇಪಮಾನಸ್ಯ ಭೂತಲೆ ತಸ್ಯ ತ್ವಾಂ ಅತಮ್ಯಮಾನಸ್ಯ ತಂಬಾಣಂ ಮಹದುದ್ಧರಂ ಸಮಾಮುದ್ವೀಕ್ಷ ಸಂತ್ರಸ್ತೋ ಜಹೌಪಾಣ. ಎದೆಗೆ ನಾಟಿದ್ದ ಬಾಣವನ್ನು ಕಿತ್ತು ತೆಗಿ, ನನಗೆ ನೋವು ತಡಿಲಿಕ್ಕಾಗಲ್ಲ ಅಂತ ಆ ಹುಡುಗನೇ ದಶರಥನ ಹತ್ರ ಹೇಳಿ ಬಾಣವನ್ನು ತೆಗೆಸಿಕೊಂಡು ಪ್ರಾಣ ಬಿಟ್ಟ. ಹೋಗುವಾಗ ಒಂದ್ ಮಾತು ಹೇಳಿದ್ದ, ನಮ್ಮ ಅಪ್ಪನಿಗೆ ನಾನ್ ನೀರ್ ತರ್ತೇನೆ ಅಂತ ಹೇಳಿದ್ದೆ, ಅವ್ರಿಗೆ ವಿಷಯ ತಿಳಿಸಿ ನನ್ನನ್ನು ಅವ್ರಿಗೆ ಒಪ್ಪಿಸಿ ಹೊರಟು ಹೋಗು ಅಂತ. ಬ್ರಹ್ಮಹತ್ಯಾಕೃತಂ ಪಾಪಂ ಹೃದಯಾದ ಅಪನೀಯತಾಂ ನ ದ್ವಿಜಾತಿರಹಂ ಬ್ರಹ್ಮನ್ ಮಾ ಭೂತೇ ಮನಸೋ ವ್ಯಥ. ಅವನು ಹೇಳುವ ಮಾತು, ಹುಡುಗ ನಾನು ಬ್ರಾಹ್ಮಣ ಅಲ್ಲ, ಅದನ್ನ ನಾನು ತಪಸ್ಸು ಮಾಡ್ತಾ ಇದ್ದೆ, ಅದರಿಂದಾಗಿ ನೀನ್ ಹೆದರಬೇಕಾಗಿಲ್ಲ, ಒಬ್ಬ ಬ್ರಾಹ್ಮಣನನ್ನ ಕೊಂದಿದ್ದೇನೆ ಅಂತ. ನ ದ್ವಿಜಾತಿರಹಂ, ನಾನು ಬ್ರಹ್ಮನ್ ಅಂತಹ ಮಾತೆ ಮಾ ಭೂತೆ ಮನಸೋ ವ್ಯಥ, ನಿನಗೆ ಮಾನಸಿಕವಾಗಿ ವ್ಯಥೆ ಬೇಕಾಗಿಲ್ಲ. ಶೂದ್ರಾಯಾಮಸ್ಮಿ ವೈಶ್ಯೇನ ಜಾತೋ ಜನಪದಾಧಿಪ, ಶೂದ್ರ ಸ್ತ್ರೀಯಲ್ಲಿ ವೈಶ್ಯನಿಂದ ಹುಟ್ಟಿದವನು ನಾನು, ಅದರಿಂದಾಗಿ ನಿನಗೆ ಬ್ರಹ್ಮಹತ್ಯಾ ದೋಷ ಅಂತನ್ನೋದು ಬರುವುದಿಲ್ಲ. ಅದರ ಜೊತೆಗೆ ತಂದೆ ಅಜ್ಞಾನಾತ್ತು ಹತೋ ಯಸ್ಮಾತ್ ಕ್ಷತ್ರಿಯೇಣ ತ್ವಯಾ ಮುನಿಃ ತಸ್ಮಾತ್ವಾಂ ನಾವಿಷತ್ಯಾಶು ಬ್ರಹ್ಮಹತ್ಯಾ ನರಾಧಿಪ ಅಂತ ಅವನ ತಂದೆನೂ ಅದನ್ನೇ ಹೇಳ್ತಾನೆ. ನಾವು ಋತ್ವಿಜರಲ್ಲ ಅನ್ನುವ ಕಾರಣಕ್ಕಾಗಿ ನೀನು ಅಜ್ಞಾನದಿಂದ ಕೊಂದಿದ್ದೀ ಅನ್ನುವ ಕಾರಣವೂ ಜೊತೆಗಿರುವುದರಿಂದ, ಕ್ಷತ್ರಿಯನಾಗಿ ಬೇಟೆಯಾಡುವ ನೆಪದಲ್ಲಿ ಆನೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೊಡೆದಿದ್ದಿ ಅನ್ನುವ ಕಾರಣಕ್ಕಾಗಿ ನಿನಗೆ ದೋಷ ಇಲ್ಲ ಅಂತ ಇಷ್ಟು ಹೇಳಿ ಆ ಇಡೀ ಮಾತನ್ನ ಒಂದೇ ಮಾತಿನಲ್ಲಿ ಇವರು ಸಂಗ್ರಹ ಮಾಡಿದ್ರು. ಆ ಭಾಗ ತುಂಬಾ ಚೆನ್ನಾಗಿದೆ. ಆ ಮಾತನ್ನ ಮತ್ತೆ ಮತ್ತೆ ನಾವು ಮನನ ಮಾಡಬೇಕು. ರಾಮಾಯಣದ ಬಗ್ಗೆ ಬಹಳ ಆಕ್ಷೇಪಗಳು ಬಂದಾಗ ಈ ಘಟನೆ ತುಂಬಾ ಒಳ್ಳೆಯ ದೃಷ್ಟಾಂತ. ಶೂದ್ರರು ತಪಸ್ ಮಾಡ್ಲಿಕ್ಕಿಲ್ಲ ಅಂತ ಎಲ್ಲೂ ಹೇಳಲಿಲ್ಲ. ಅಲ್ಲಿ ಅವನು ಶೂದ್ರನಾಗಿ ತಪಸ್ ಮಾಡಿದ್ದು ಅಂತ ಲೋಕದಲ್ಲಿ ಒಂದು ಭ್ರಮೆ ಹುಟ್ಟಿಸ್ಲಿಕ್ಕೋಸ್ಕರ ಆ ಮಾತನ್ನು ನಾಡ್ತಾನೆ ರಾಕ್ಷಸನಾಗಿ. ನಾವೆಲ್ಲ ದಡ್ರ ತರ ಆ ಮಾತನ್ನು ಕೇಳಿಸ್ಕೊಂಡು ಅದರಲ್ಲಿ ಇರುವ ಮೇಲ್ನೋಟದ ಅಭಿಪ್ರಾಯವನ್ನೇ ತಿಳ್ಕೊಂಡು ದುಷ್ಟ ಹೇಳಿದ ಮಾತಿಗೆ ನಂಬಿಕೆ ಇದೆ, ಅಥವಾ ಅದನ್ನು ಇಂಟರ್ಪ್ರಿಟೇಟ್ ಮಾಡಿದವರ ಮಾತಿನ ಮೇಲೆ ನಂಬಿಕೆ ಬರುತ್ತೆ. ಇಲ್ಲಿ ಸ್ಪಷ್ಟವಾಗಿ ರಾಮಾಯಣವೇ ಹೇಳಿದ ಮಾತು. ಯಾವ ಕಥೆಯನ್ನ ನಾವು ರಾಮಾಯಣದಲ್ಲಿ ಅಸಾಧು ಅಂತ ಭಾವಿಸ್ತೇವೋ ಅದೇ ರಾಮಾಯಣದಲ್ಲಿ ಬಂದ ಮಾತು. ನಾನು ಒಬ್ಬ ಶೂದ್ರ ತಪಸ್ವಿ,
ಅದರಿಂದಾಗಿ ನಿಮಗೆ ಬ್ರಹ್ಮಹತ್ಯಾ ದೋಷ ಇಲ್ಲ ಅನ್ನುವ ಮಾತನ್ನ ಅಲ್ಲಿ ಹೇಳಿದ. ಒಟ್ಟಂತೂ ನಿಗದನ್ ದಿವಂ ಆಪ, ಬೇಸರ ಪಟ್ಟುಕೊಂಡು, ಅಂದ್ರೆ ಅವನಿಗೆ ಒಂದು ಬೇಸರ ಇದ್ದದ, ಅಪ್ಪನ ಸೇವೆ ಮಾಡ್ಲಿಕ್ಕೆ ನಾನು ಇನ್ನು ಇರುವುದಿಲ್ಲ ಅನ್ನುವ ಕಾರಣಕ್ಕಾಗಿ ನನ್ನ ತಂದೆ ಹತ್ರ ಒಂದು ಒಪ್ಪಿಸಿ ನೀನು ಹೊರಡು ಅಂತ ಹೇಳ್ತಾನೆ ಚೈತನ್ಯವರು. ಅಂಧಯೋಸ್ಥವಿರಯೋರ್ ಮುನಿ ಪುತ್ರೋ ಮುನಿ ಪಿತ್ರೋ ಇಲ್ವಾ ಅಪರ್ಣವ್ರು ಹೇಳಿ. ಅಂಧಯೋಸ್ಥವಿರಯೋ ಇಲ್ಲಿ ಸ್ಕ್ರೀನ್ ಮೇಲೆ ಆ ಶ್ಲೋಕ ಇಲ್ಲ ಕಾಣಿಸ್ತಿಲ್ವಾ? ಇಲ್ಲ. ಓ ಸರಿ, ನಾ ಹೇಳಿದಷ್ಟು ಹೇಳಿ. ಅಂಧಯೋಸ್ಥವಿರಯೋ ಅಂಧಯೋಸ್ಥವಿರಯೋ ಮುನಿಪುತ್ರೋ ಮುನಿಪುತ್ರೋ ಪಾರ್ಶ್ವಮೇಕ ಸುತಯೋ ಪಾರ್ಶ್ವಮೇಕ ಸುತಯೋ ಅಹಮಾಪ್ಯ ಅಹಮಾಪ್ಯ ಆರ್ಜವಂ ಆರ್ಜವಂ ಪರಮವೇತ್ಯ ಪರಮವೇತ್ಯ ಸುಚಾರ್ತಃ ಸುಚಾರ್ತಃ ಪ್ರಾವದಂಬತ ಪ್ರಾವದಂಬತ ಉದಂತ ಮುದಂತಂ ಉದಂತ ಮುದಂತಂ. ಯಾರಿಗೂ ಕಾಣಿಸ್ತಿಲ್ವ ಸ್ಕ್ರೀನು? ಇವಾಗ ಕಾಣಿಸ್ತಾ ಇದೆ. ಹಾ ಸರಿ. ಅಂಧಯೋಹೋ ಸ್ಥವಿರಯೋಹೋ ಮುನಿಪುತ್ರೋಹೋ ಮುನಿಪಿತ್ರೋಹೋ ಪಾರ್ಶ್ವಂ ಏಕಸುತಯೋಹೋ ಅಹಂ ಆಪ್ಯ ಆರ್ಜವಂ ಪರಂ ಅವೇತ್ಯ ಶುಚಾ ಆರ್ತಃ ಪ್ರಾವದಂ ಬತ ಮುದಂತಂ ಉದಂತಂ. ನಾನು ಆ ಹುಡುಗ ಸಾಯುವ ಕ್ಷಣೇ ಕ್ಷಣದಲ್ಲಿ ಅವನು ಅಪೇಕ್ಷೆ ಪಟ್ಟ ಮಾತನ್ನು ನಡೆಸಲಿಕ್ಕೋಸ್ಕರ ತುಂಬಾ ದುಃಖದಿಂದ ನಾನು ಆ ಸ್ಥವಿರಯೋ ಅತ್ಯಂತ ವೃದ್ಧರಾಗಿದ್ದ, ಅಂಧಯೋ ಕಣ್ಣು ಕಾಣದೇ ಇದ್ದ, ಇಬ್ಬರಿಗೂ ತಂದೆ ತಾಯಿ ಇಬ್ಬರಿಗೂ ಕಣ್ಣು ಕಾಣ್ತಿರ್ಲಿಲ್ಲ, ಇಬ್ಬರನ್ನು ಅತ್ಯಂತ ಆಶ್ಚೆಯಿಂದ ಕಾಡಲ್ಲಿದ್ದುಕೊಂಡು ಸಾಕ್ತಾ ಇದ್ದ ಹುಡುಗ. ಅವರು ಕೂಡ ವಾನಪ್ರಸ್ಥರ ರೀತಿಯಲ್ಲಿ ಬದುಕ್ತಾ ಇದ್ದವರು. ಅವರ ಬದುಕಿನಲ್ಲೂ ನಿರಂತರವಾಗಿ ತಪಸ್ಸು ಅನ್ನೋದು ನಡೀತಾ ಇತ್ತು. ಕಣ್ಣು ಕಾಣದೇ ಇದ್ದ ಹೊತ್ತಿನಲ್ಲೂ ಮಗನಿಂದ ತಮ್ಮ ನಿತ್ಯ ಸಾಧನೆಯನ್ನು ಮಾಡ್ತಾ ಇದ್ರು. ಮುನಿ ಪಿತ್ರೋಹ ಆ ಮುನಿಕುಮಾರನ ತಂದೆ ತಾಯಿಗಳ, ಸ್ಥವಿರಯೋಹೋ ಅಂಧಯೋಹೋ ಮುನಿ ಪಿತ್ರೋಹೋ ಪಾರ್ಶ್ವಂ ಹತ್ತಿರಕ್ಕೆ ಏಕಸುತಯೋಹೋ ಇನ್ನೂ ತುಂಬಾ ಮರ್ಮಚ್ಛೇದ ಮಾಡುವ ವಿಷಯ ಏನು ಅಂದ್ರೆ ಒಬ್ಬನೇ ಒಬ್ಬ ಮಗ ಇದ್ದದ್ದು, ಒಬ್ಬನೇ ಒಬ್ಬ ಮಗನನ್ನ ಕಳೆದುಕೊಂಡ ವ್ಯಥೆ. ಎಷ್ಟು ಮಕ್ಕಳಿದ್ರು ಮಕ್ಕಳನ್ನ ಕಳ್ಕೊಂಡ ವ್ಯಥೆ. ಆದ್ರೆ ಇನ್ಯಾರೂ ದಿಕ್ಕಿಲ್ಲ ಈಗ, ಆ ಹೊತ್ತಿಗೊಂದು ದುಃಖ ಮುಗಿದ ಮೇಲೆ ಮುಂದೆ ನಾಳೆ ನೋಡ್ಕೊಳ್ಳಿಕ್ಕೆ ಇನ್ನೊಬ್ಬ ಇದ್ದಾನೆ ಅನ್ನುವ ಒಂದು ಆಸ್ಥೆಯಾದ್ರೂ ಉಳಿದಿದ್ರೆ, ಇನ್ನೊಬ್ಬ ಇದ್ದು ಅವನಿಂದ ರಕ್ಷಣೆ ಸಿಗುತ್ತಿದ್ರೆ ಆ ವ್ಯಥೆ ನಿಧಾನಕ್ಕೆ ದೂರ ಆಗುತ್ತೆ. ಆದ್ರೆ ಆ ವ್ಯಥೆ ದೂರ ಆಗ್ಲಿಕ್ಕೆ ಅವಕಾಶ ಇಲ್ಲದ ಹಾಗೆ ಒಬ್ಬನೇ ಒಬ್ಬ ಮಗನಿದ್ದವನು, ಅವನು ಕೂಡ ಏಕಸುತಯೋಹೋ ಮುನಿ ಪಿತ್ರೋಹೋ ಪಾರ್ಶ್ವಂ ಹತ್ತಿರಕ್ಕೆ ಹೋಗಿ ಆಪ್ಯ ಸೇರಿ ಪಾರ್ಶ್ವಂ ಸಮೀಪಕ್ಕೆ ಹೋಗಿ ಅವರನ್ನ ಸೇರಿ ಆರ್ಜವಂ ತುಂಬಾ ಪ್ರಾಮಾಣಿಕವಾಗಿ ನಾನು ಮಾಡಿದ ಅಷ್ಟು ತಪ್ಪನ್ನ ಹೇಳಿಕೊಂಡೆ, ರುಜುಬುದ್ಧಿಯಿಂದ ಪರಂ ಸರಿಯಾಗಿ ಏನ್ ನಡೆದಿದೆ ಅಷ್ಟನ್ನು ಕೂಡ ಪರಂ ಅವೇತ್ಯ ಎಲ್ಲವನ್ನೂ ಬಿಡಿಸಿ ಹೇಳಬೇಕಾದ ಎಲ್ಲವನ್ನೂ ಬಿಡಿಸಿ ಹೇಳಿದೆ ಅಂದ್ರೆ ಪಾರ್ಶ್ವಂ
ಪರಂ ಅವೇತ್ಯ ಪರಂ ಆರ್ಜವಂ ಅಧಿಕವಾದ ಎಲ್ಲೂ ನಾನದರಲ್ಲಿ ಕೆಲವೊಮ್ಮೆ ನಾವು ಪ್ರಾಮಾಣಿಕತೆ ತೋರಿಸುವಲ್ಲೂ ಒಂದಿಷ್ಟು ವಿಷಯಗಳು ಮರೆಮಾಚುವುದೋ ಅಥವಾ ಇಲ್ಲದನ್ನು ಹೇಳುವುದೋ ಅಥವಾ ಎಂದು ಹೆಚ್ಚೆ ಮಾಡಿ ಹೇಳುವುದೋ ಈ ಒಂದು ಬುದ್ಧಿ ಮನುಷ್ಯನಿಗೆ ಸಹಜವಾಗಿರುತ್ತೆ. ಅದು ಬೇಕು ಅಂತ ಹುಡುಕಿಕೊಂಡು ಬರುವ ಮಾತುಗಳಾಗಿರುವುದಿಲ್ಲ, ಸಹಜವಾದ ಸ್ವಭಾವಕ್ಕೆ ಹೊಂದಿಕೊಂಡು ಅಂತಹ ಮಾತುಗಳು ಬರುತ್ತೆ. ನಾನು ಅಂಥದ್ದಕ್ಕೆ ಯಾವುದನ್ನು ಅವಕಾಶ ಇಟ್ಕೊಳ್ಳದೆ ನಡೆದ ಅಷ್ಟೂ ಸಂಗತಿಯನ್ನು ಯಥಾವತ್ತಾಗಿ ಬಿಡಿಸಿ ಹೇಳಿದಾಗ ಶುಕಾರ್ಥ ಶೋಕದಿಂದ ತುಂಬಾ ದುಃಖಿತರಾದ್ರು, ಕಷ್ಟಪಟ್ರು. ಉದಂತಂ ಉದಂತಂ ಮುತು ಅಂತ ಸುಖವನ್ನ ಕೊನೆಗಾಣಿಸುವ ಉದಂತಂ ಕೇಳಿ ಅವರು ಬತ ಅತ್ತು ಪ್ರಾವದಂ ನನಗೆ ಆ ವೃತ್ತಾಂತವನ್ನ ಕೇಳಿಸಿಕೊಂಡ ಮುನಿಯ ತಂದೆ ಹೀಗೆ ಮಾತನಾಡಿದ. ಅಂಧಯೋಹೋ ಸ್ಥವಿರಯೋಹೋ ಏಕಸುತಯೋಹೋ ಮುನಿ ಪಿತ್ರೋಹೋ ಪಾರ್ಶ್ವಂ ಅಹಂ ಆಪ್ಯ ಪರಂ ಆರ್ಜವಂ ಅವೇತ್ಯ ಶುಚ ಆರ್ತಃ ಮುದಂತಂ ಉದಂತಂ ಪ್ರಾವದಂಬತ. ಮುದಂತ ಅಂದ್ರೆ ತನ್ನ ಸುಖಕ್ಕೆ ಕೊಳ್ಳಿ ಇಡುವ, ತನ್ನ ಸುಖವನ್ನ ಕೊನೆಗಾಣಿಸುವ ಉದಂತಂ ಘಟನೆಯನ್ನ ಕೇಳಿ ಪ್ರಾವದಂ ಅವನು ಹೀಗೆ ನಾನು ಹೇಳಿದೆ, ನಾನು ಪ್ರಾವದಂ ಅಂತ ಹೇಳಿದ ಅಂತ ಹೇಳಿದ ಅಲ್ಲ, ಆ ಮಾತನ್ನ ಅವನಿಗೆ ಹೀಗೆ ಪ್ರಾವದಂ ಹೇಳಿದೆನು. ಬತ ಅಂದ್ರೆ ಅಂತೂ ಒಂಥರ ಮನಸ್ಸು ಹಗುರಾಯಿತು ಅಂತ ಒಂದು, ದುಃಖದಿಂದ ಹೇಳಲೇಬೇಕಾದ ಪರಿಸ್ಥಿತಿ ಇತ್ತು ಅನ್ನೋದು ಇನ್ನೊಂದು. ಪ್ರಾವದಂ ನಾನು ಹೇಳಿದೆ, ಉದಂತಂ ಪ್ರಾವದಂ ಶುಚಾರ್ಥ ತುಂಬಾ ವ್ಯಥೆಯಿಂದಲೇನೆ ನಾನು ಆ ಘಟನೆಯನ್ನು ಅವನ ಮುಂದೆ ಪ್ರಸ್ತುತ ಪಡಿಸಿದೆ. ತಡಿಲಿಕ್ಕಾಗ್ಲಿಲ್ಲ ನನ್ಗೆ ಈ ಮಾತು ಹೇಳುವಾಗ, ಇದೇನು ದೊಡ್ಡ ಸಾಧನೆ ಅಂತ ಹೇಳ್ಕೊಳ್ಳುದಾ, ಅಂತದನ್ನ ಹೇಳ್ಕೊಳ್ಳಿಕ್ಕೆ ಬಾಯಿ ಬರಲ್ಲ. ಆದ್ರೂ ಹೇಳಲೇಬೇಕಿತ್ತು, ಆ ಹುಡುಗನ ಅಪೇಕ್ಷೆ ಇತ್ತು, ನನ್ನ ಕರ್ತವ್ಯವೂ ಆಗಿತ್ತು, ಅವರ ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಜವಾಬ್ದಾರಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿಯೇ ಇತ್ತು ಅಂದ್ಮೇಲೆ ರಾಜನಾಗಿ ಇನ್ನೂ ಜಾಸ್ತಿ ಇತ್ತು. ಹಾಗಾಗಿ ನಾನು ಎಲ್ಲವನ್ನು ಹೋಗಿ ಹೇಳಿಕೊಂಡೆ, ತಪ್ಪೇ ದೊಡ್ಡ ತಪ್ಪಲ್ಲ, ತಪ್ಪನ್ನ ಒಪ್ಪಿಕೊಳ್ಳದೆ ಇದ್ದದ್ದು ದೊಡ್ಡ ತಪ್ಪಾಗ್ತಿತ್ತು. ಅದನ್ನ ಮುಂದೆ ಆ ಮುನಿ ಆ ಮಾತನ್ನು ಹೇಳ್ತಾನೆ. ಮತ್ತೆ ನಾಳೆಯ ಚಿಂತನೆಯಲ್ಲಿ ಆ ಮುನಿ ಏನು ಪ್ರಕಟಪಡಿಸಿದ ತನ್ನ ಅಭಿಪ್ರಾಯವನ್ನ ರಾಜನಲ್ಲಿ ಅನ್ನೋದನ್ನ ಕೇಳೋಣ. ಮತ್ತೆ ನಾಳೆ ಸಿಗೋಣ. ನಮಸ್ಕಾರ. ಕಾಯಿನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿ ಆತ್ಮನಾವಾನಿಸುತ್ತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಣಮಸ್ತು.